वेलकम बैक होळल्केरेया बीसीएम हॉस्टेल विद्यार्थिगळु अस्वस्थगोंडिद्दारे चित्रदुर्ग जिले होळल्केरेया बीसीएम हॉस्टेल ನಿನ್ನೆ ರಾತ್ರಿ ಊಟ ಸೇವನೆ ಆದಮೇಲೆ 13 ವಿದ್ಯಾರ್ಥಿಗಳು ಅಸ್ವಸ್ಥಗೊಂಡಿದ್ದಾರೆ ಹೊಳಲ್ಕೆರೆ ತಾಲೂಕಿನ ಆಸ್ಪತ್ರೆಗೆ ಅವರನ್ನೆಲ್ಲ ಈಗ ದಾಖಲು ಮಾಡಲಾಗಿದೆ ಒಟ್ಟು 53 ವಿದ್ಯಾರ್ಥಿಗಳು ರಾತ್ರಿ ಊಟ ಮಾಡಿದ್ರು ಅದರಲ್ಲಿ 13 ವಿದ್ಯಾರ್ಥಿಗಳು ಅಸ್ವಸ್ಥಗೊಂಡಿದ್ದಾರೆ ಸದ್ಯಕ್ಕೆ ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ ಅನ್ನು ಪಡೆದುಕೊಳ್ಳತಾ ಇದ್ದಾರೆ ಸದ್ಯಕ್ಕೆ ಡಾಕ್ಟರ್ ಹೇಳಿರೋದು ಯಾವುದೇ ಪ್ರಾಣಾಪಾಯ ಇಲ್ಲ ಅಂತ ರಾತ್ರಿ ಪಾಯಸ ಅನ್ನ ಸಾಂಬಾರ್ ಸೇವನೆ ಆದಮೇಲೆ ಈ 13 ವಿದ್ಯಾರ್ಥಿಗಳಿಗೆ ಪ್ರಾಬ್ಲಮ್ ಕಾಣಿಸ್ಕೊಂಡಿದೆ ಸೋ ಹಾಗಾಗಿ ಅವರನ್ನ ಆಸ್ಪತ್ರೆಗೆ ಸೇರಿಸಿದ್ದಾರೆ ಅಂತ ಗೊತ್ತಾಗಿದೆ ಒಟ್ಟು 53 ಸ್ಟೂಡೆಂಟ್ಸ್ ಊಟ ಮಾಡಿರೋದು ರಾತ್ರಿ ಸೋ ಅದರಲ್ಲಿ 13 ಮಂದಿಗೆ ಈ ತರ ಸಮಸ್ಯೆ ಆಗಿರೋದರಿಂದ ಹಾಸ್ಪಿಟಲ್ ಅಲ್ಲಿ ಅಡ್ಮಿಟ್ ಮಾಡಿದ್ದಾರೆ ದೃಶ್ಯದಲ್ಲಿ ತೋರಿಸ್ತಾ ಇದೀವಿ ಇದು ತಾಲೂಕು ಹಾಸ್ಪಿಟಲ್ ಗೆ ವಿದ್ಯಾರ್ಥಿಗಳನ್ನ ಅಡ್ಮಿಟ್ ಮಾಡಿರೋದು ಹೊಳಲ್ಕೆರೆಯ ಬಿಸಿಎಂ ಹಾಸ್ಟೆಲ್ ವಿದ್ಯಾರ್ಥಿಗಳು ಇವರೆಲ್ಲ ರಾತ್ರಿ ಊಟ ಮಾಡಿದ್ದಾರೆ ಅಂದ್ರೆ ಪಾಯಸ ಅನ್ನ ಸಾಂಬಾರ್ 53 ವಿದ್ಯಾರ್ಥಿಗಳು ಇದನ್ನ ಸೇವನೆ ಮಾಡಿದ್ದಾರೆ ಅದರಲ್ಲಿ 13 ಮಂದಿ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಆರೋಗ್ಯದಲ್ಲಿ ವ್ಯತ್ಯಾಸ ಆಗಿದೆ ಎಷ್ಟು ಮುಕಲ್ಲ ಏನು ಊಟ ಮಾಡಿದ್ರಿ ಪಾಯಸ ಅನ್ನ ಸಾಂಬಾರ್ ಎಷ್ಟು ಗಂಟೆಗೆ ಊಟ ಮಾಡಿದ್ದದು 8 ಮುಕಲ್ಲ 8 ಮುಕಲ್ಲಿಗೆ ಪಾಯಸ ತಿಂದಿದ್ಮೇಲೆ ಏನೇನ ಆಗ್ತಾ ಇತ್ತು ನಿಮಗೆ ಏನು ಹೆಂಗ ಆಗ್ತಾ ಇದೆ ಸ್ವಲ್ಪ ಸುಸ್ತಾಗುತ್ತೆ ಅಷ್ಟೇ